ಇತ್ತೀಚೆಗೆ 2020-21ನೇ ಸಾಲಿನ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಚಿಕ್ಕೋಡಿಯ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ತಾಲೂಕಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಕ್ಷಕರುಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಹಾಗೂ ತಾಲೂಕಾ ದಂಡಾಧಿಕಾರಿ ಎನ್ಬಿ ಗೆಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಷ್ಟು ಭಯಾನಕವಾಗಿತ್ತು ಅವತ್ತಿನ ಘಟನೆಗಳು ಅಂದ್ರೆ ನೋಡಕ್ಕಾಗ್ತಿರ್ಲಿಲ್ಲ, ಮನೆಯಲ್ಲಿದ್ದವರಿಗಂತೂ ಅದ್ರ ಬಗ್ಗೆ ಅನುಭವ ಇರಲಿಲ್ಲ. ಹೊರಗಡೆ ಯಾರು ಕೆಲಸ ಮಾಡಿದ್ದೀರಲ್ಲ ಸ್ವಲ್ಪ ಮಟ್ಟಿಗೆ ಅನುಭವ ಇದೆ. ಬಹಳ ಭಯಾನಕವಾಗಿರುವಂಥ ಪರಿಸ್ಥಿತಿ, ಅಂಥ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಸಾಹಸ ಧೈರ್ಯ ಮೆಚ್ಚಿಕೊಳ್ಳುವಂಥದ್ದು, ಉತ್ತಮವಾಗಿ ಕಾರ್ಯವನ್ನು ನೆರವೇರಿಸಿದ್ದೀರಿ. ಇದೊಂದು ಸಾಮಾಜಿಕ ಕೆಲಸ, ನಮ್ಮ ವೃತ್ತಿಯೊಂದಿಗೆ ಇದನ್ನು ನಾವು ಸಾಗಿಸ್ಕೊಂಡು ಹೋಗ್ತಿರ್ಬೇಕು. ವೃತ್ತಿನೂ ನಮಗಿರಬೇಕು, ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಿಗೆ ನಮ್ಮಿಂದ ತೊಂದರೆಗಳಾಗ್ತಿರಬಾರ್ದು ಯಾವ ಕಾರಣಕ್ಕೂ. ನಮ್ಮ ವೃತ್ತಿಯ ಜೊತೆ ಜೊತೆಯಲ್ಲಿ ಈ ಕಾರ್ಯವನ್ನು ಏನು ಮಾಡಬೇಕು ನಾವು ನೆರವೇರಿಸ್ಕೊಂಡು ಹೋಗಿ ಒಂದು ಸಂಘಟನೆಯನ್ನು ಮಾಡುವುದು, ಸಂಘಟನೆಯನ್ನು ಬೆಳೆಸುವುದು ಅಂದರೆ ಬಹಳಷ್ಟು ತ್ಯಾಗಿಗಳು ಬೇಕದಕ್ಕೆ. ನಿಸ್ವಾರ್ಥದಿಂದ ಸೇವೆಯನ್ನು ಮಾಡುವಂಥವ್ರು ಇರಬೇಕು. ಜೊತೆಗೆ ಸಾಕಷ್ಟು ಜನ ಮಾತಾಡ್ತಿರ್ತಾರಾಗ ಅದು ಇದು ಹೇಳ್ತಿರ್ತಾರೆ, ಅವೆಲ್ಲವೇ ಕಿವಿಗೆ ಹಾಕೋಬಾರ್ದು. ಒಂದು ಸಂಘಟನೆಯನ್ನು ಮಾಡಿ ಮುನ್ನಡೆಸಿ ಅದನ್ನೆಲ್ಲ ಬೆಳೆಸಿ ಒಂದು ಸಂಘಟನೆ ಇದೆ ಎನ್ನುವುದನ್ನು ಪರಿಚಯಾತ್ಮಕವಾಗಿ ಎಲ್ಲರೂ ಮಾತನಾಡುವಂತೆ ಮಾಡುವುದು, ಚಟುವಟಿಕೆಯುಕ್ತವಾಗಿರುವಂಥ ಮತ್ತು ಪ್ರತಿಯೊಂದನ್ನು ಸಹನೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ಮಾತ್ರ, ಯಾವುದಕ್ಕೂ ಕಿವಿ ಕೊಡದೇ ಆಗಲಿ ಕಾರ್ಯಪ್ರವರ್ತರಾಗಿರ್ಬೇಕು. ನಾವು ಮಾತಾಡುವಷ್ಟು ಜನ ಬಹಳಷ್ಟು ಇರ್ತಾರೆ. ನಮ್ಮ ನಮ್ಮ ಶಾಲೆಗಳಲ್ಲಿನೇ ನಾನು ಕೆಲವೊಂದಿಷ್ಟು ಕಡೆ ಹೋದಾಗ ನೋಡೇನಿ, ಅವರೇ ಬಿಡಿ ಸ್ಕೌಟ್ ಗೈಡ್ಸ್ ಅಂತಾರೋ ಮನೆ ಹೋಗ್ತಾರೋ ಅಂತ ಹೇಳ್ತಿರ್ತಾರೆ. ಹಂಗೇನು ಇರಲಿಲ್ಲ, ಕೆಲಸ ಮಾಡ್ತಿರ್ತೀರಿ, ಅವರಲ್ಲಿ ಒಂದು ಅಸಹನೆ ಮೂಡಿರ್ತದೆ. ಆ್ಯಕ್ಚುಲಿ ನಾವು ಶಿಕ್ಷಕರಾಗಿ ಒಬ್ಬರೊಬ್ಬರಲ್ಲಿ ಅಂಥ ಭಾವನೆಗಳನ್ನು ಮೂಡಿಸ್ಕೊಳ್ಬಾರ್ದು, ಒಬ್ಬರ ಬಗ್ಗೆ ಒಬ್ಬರಲ್ಲಿ ಅಸಹನೆ ಭಾವನೆಗಳಿರಬಾರ್ದು. ಶಿಕ್ಷಕ ಅನ್ನುವಂಥದ್ದು ಸಮುದಾಯ ಒಂದೇ ನಮ್ಮದು, ಎಲ್ಲನೂ ಅವ್ರ ಕೆಲಸ ನಿರ್ವಹಣೆ ಮಾಡೋದು, ನಾವು ಕೆಲಸ ನಿರ್ವಹಣೆ ಮಾಡೋದು, ಎರಡೂ ಒಂದೇ ವೃತ್ತಿಯಾಗಿರುವಾಗ ಒಬ್ಬರ ಮೇಲೆ ಇನ್ನೊಬ್ಬರು ಅಸಹನೆಯಿಂದ ಇರಬಾರ್ದು. ಅದರ ಜೊತೆಗೆ ನಿಮಗೂ ಒಂದು ಸಣ್ಣದಾಗಿರುವಂಥ ಕಿವಿ ಮಾತು ಏನು ಅಂದರೆ, ಸ್ಕೌಟ್ ಗೈಡ್ಸ್ ಶಿಕ್ಷಕರಾಗಿದ್ದೀರಿ, ಕೆಲವೊಬ್ಬರಲ್ಲಿ ಎಂಥ ಭಾವನೆಗಳು ಇದೆ ಅಂದರೆ ಸರ್ ಏನು ಬಿಡಿ ನಮಗೆ ಸ್ಕೌಟ್ ಗೈಡ್ಸ್ಗೆ ಯಾರು ಓದ್ತೀವಿ, ಆ ರೀತಿ ಇರಬಾರ್ದು. ನಿರುತ್ಸಾಹ ಅದು, ಆ ಸಂಘಟನೆಗೆ ನಿರುತ್ಸಾಹ, ಎಲ್ಲಿ ನಮ್ಮನ್ನು ಹಾಕ್ಯಾರಿ ಅನಿವಾರ್ಯವಾಗಿ ಮಾಡಾಕತ್ತೀವಿ ಅನ್ನುವಂಥ ಭಾವನೆಗಳು ಇರಬಾರ್ದು. ನಮ್ಮಲ್ಲಿ ಕೊಟ್ಟಿದ್ದಾರೆ ಕೆಲಸ, ನಮ್ಮ ಮಕ್ಕಳು ಅವ್ರಿಗೊಂದು ಶಿಸ್ತುಬದ್ಧವಾದಂಥ ಜೀವನ ಕ್ರಮವನ್ನು ಕಲಿಸ್ತೀರಿ, ಅವ್ರಿಗೊಂದು ಸಾಹಸಮಯವಾಗಿರುವಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ, ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಕಲಿಸ್ಕೊಡ್ತೀರಿ. ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಒಟ್ಟಾಗಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥ ಮಾಹಿತಿಯನ್ನು ಮಕ್ಕಳಿಗೆ ಕೊಡ್ತೀರಿ. ಇದು ದೊಡ್ಡದಾಗಿರುವಂಥ ಸಮಾಜಕ್ಕೆ ಅತಿ ಉಪಯುಕ್ತವಾಗಿರುವಂಥ ಕೆಲಸ ಇದು. ಇದನ್ನು ಮಾಡುವುದಕ್ಕೆ ನಮ್ಮಲ್ಲಿ ಹಿಂಜರಿಕೆ ಇರಬಾರ್ದು. ನಾವೊಂದು ಕಡೆ ಒಂದು ಎರಡು ಕಡೆ ಹೋದಾಗ ಆ ರೀತಿಯಾಗಿರುವಂಥ ಭಾವನೆಗಳು ಶಿಕ್ಷಕರಲ್ಲಿ ವ್ಯಕ್ತ ಆಗಿದ್ದು ಏನ್ರಿ ಸರ್, ನಮ್ಗೆ ಸ್ಕೌಟ್ ಗೈಡ್ಸ್ ಹಾಕ್ಯಾರು ನನಗೆ ಬದಲು ಮಾಡಿದ್ರು ಅಥವಾ ಬೇರೆದಾಗ ಕೊಡ್ರಿ, ನನಗೆ ಬದಲು ಮಾಡಿ ಯಾರಿಗೆ ಕೊಡ್ರಿ ಬೇರೆದಾರಿ ಕೊಡ್ರಿ. ನಾನು ಅದಕ್ಕೆ ಇನ್ನೊಂದು ವಿಚಾರ ಮಾಡಿಬಿಟ್ಟೆನು, ಬೇರೆದಾರಿ ಕೊಡಕ್ಕೆ ಬೇರೆ ಬೇರೆ ದಿನ ಕೊಟ್ಬಿಡವನು ಜೋಡಿ ಯಾರಂದ್ರೆ ಅವ್ರಿಗಿಬ್ಬರಿಗೂ ಕೊಟ್ಬಿಡವನ್ನ. ಸ್ಕೌಟ ಅವ್ರು ಮಾಡುದು, ಗೈಡ್ ನೀವು ಮಾಡುದು, ಎರಡು ಸಲ ಬೆಳೀತಾವಲ್ಲ, ಒಂದ ಕಡೆ ಬೆಳೆದು ಒಂದ ಸಲ ಬೆಳೆದಿಲ್ಲ. ಈಗ ಗೈಡು ನೀವು ಮಾಡ್ಕೊತಿರ್ತೀರಿ, ಸ್ಕೌಟ್ ಮತ್ತೊಂದು ಸಲ ಹೇಳ್ತಿರ್ತಾರೋ ಅವ್ರು ಡೆವಲಪ್ ಮಾಡ್ತಾರೋ. ಅದನ್ನ ನಾನು ವಿಚಾರ ಮಾಡಿ ಸ್ವಲ್ಪ ಬದಲಾವಣೆ ಮಾಡಿ ಯಾರ್ಯಾರು ಜೋಡಿ ಇದ್ದೀರಿ ಅವ್ರಿಗಿಬ್ಬರಿಗೂ ಮೊದಲು ಕೊಟ್ಟು ಬಿಡ್ಬೇಕು. ಎರಡು ಶಾಲೆಯಲ್ಲಿ ಅವರು ಸ್ಕೌಟ್ ಮತ್ತು ಗೈಡ್ಸ್ ಅನ್ನೋದು ಹುಟ್ಕೋತಾವ ಬೇರೆ ಬೇರೆಯಲ್ಲಿ. ಆ ರೀತಿಯಾಗಿರುವಂಥ ವಿಚಾರವನ್ನು ಮಾಡಿದ್ದೀನಿ, ಒಪ್ಪಿಗೆ ಇದಕ್ಕೆ ಮಾಡ್ಬೋದು. ಹಂಗ ಅವ್ರು ಮಾಡಲಿಕ್ಕೆ ನೀವು ಕರ್ಕೊಂಡು ಮಾಡಿ, ನಿಮ್ಮ ಮಂದಿ ಮಾಡಲಿಕ್ಕೆ ನೀವು ಹೇಳಿ ಮಾಡಿಸ್ಕೊರಿ, ತೋರಿಸ ಸರ್ ನಿಮ್ಮ ಮಂದಿ ಕೇಳಲಿಕ್ಕೆ ನೀವು ಹೇಳಿ ಮಾಡಿಸ್ಕೊರಿ, ನಿಮ್ಮ ಮಂದಿ ಕೇಳಲಿಕ್ಕೆ ನೀವು ಹೇಳಿ ಮಾಡ್ಕೊಡಿ. ಮಕ್ಕಳಲ್ಲಿ ಶಿಸ್ತು, ಸ್ವಚ್ಛತೆ ಹಾಗೂ ದೇಶಾಭಿಮಾನ ಮೂಡಿಸುವ ಬಗ್ಗೆ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎ ಮೇಕನ ಮರಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾದೇಶಿಕ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಜಗದೀಶ್ ಐಎಚ್, ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಎಲ್ಬಿ ಬೋರನ್ನವರ್,
ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ನ್ಯಾಯವಾದಿ ಬಿಎನ್ ಪಾಟೀಲ್ ಆಜಾದಿಕಾ ಅಮೃತ ಮಹೋತ್ಸವ ಮತ್ತು ಕಾನೂನು ಅರಿವು ನೆರವು ಕುರಿತು ಮಾತನಾಡಿದರು. ಪ್ರಭಾರಿ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿಬಿ ಅಮ್ಮಿನಬಾವಿ, ಎನ್ಬಿ ಗುಡಸಿ, ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಘಟಕರಾದ ಡಿಬಿ ಅತ್ತಾರ್ ಉಪಸ್ಥಿತರಿದ್ದು ಪ್ರತಿಯೊಂದು ಶಾಲೆಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳನ್ನು ತೆರೆಯಲು ಪ್ರೇರೇಪಿಸಿದರು. ಈ ಕಾರ್ಯಕ್ರಮದಲ್ಲಿ ಪಿಡಿ ಮಜಲಟ್ಟಿ, ಜಯಶ್ರೀ ಚೌಗ್ಲಾ, ಜಿಎಂ ಬಿಸಲನಾಯಿಕ್, ಜೀವನಗೌಡರ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ಥಳೀಯ ಕಾರ್ಯದರ್ಶಿ ಎನ್ಜಿ ಪಾಟೀಲ್ ಸ್ವಾಗತಿಸಿದರು, ಎಸ್ಎನ್ ತೆಗ್ಗೇಳಿ ನಿರೂಪಿಸಿದರು ಹಾಗೂ ಎಸ್ಪಿ ಹೊಸಪೇಟೆ ವಂದಿಸಿದರು.